ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಈ ವಾರ ಎಲಿಮಿನೇಷನ್ ಇಲ್ಲದಿದ್ದರೂ ಕೂಡ ಸುದೀಪ್ ಅವರು ಮನೆ ಸದಸ್ಯರಿಗೆ ಶಾಕ್ ಕೊಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ 13ನೇ ವಾರದಲ್ಲಿ ನೋ ಎಲಿಮಿನೇಷನ್ ಆದ ಕಾರಣ ವೋಟಿಂಗ್ ಲೈನ್ ಕೂಡ ತೆರೆದಿರುವುದಿಲ್ಲ ಎಂದು ಜನರಿಗೆ ಹೇಳಲಾಗಿತ್ತು. ಆದರೆ ಈ ವಿಚಾರ ಬಿಗ್ ಬಾಸ್ ಮನೆ ಸದಸ್ಯರಿಗೆ ತಿಳಿದಿರಲಿಲ್ಲ. ಎಂದಿನಂತೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿತ್ತು. ಇನ್ನೇನು ಫಿನಾಲೆ ಹತ್ತಿರ ಇರುವ ಕಾರಣ ಈ ವಾರ ಮನೆಯಿಂದ ಯಾರು ಹೊರ ಹೋಗ್ತಾರೆ ಎಂಬ ಲೆಕ್ಕಾಚಾರ ಜೋರಾಗಿಯೇ ನಡೆದಿತ್ತು. ಹಾಗಾದ್ರೆ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಕಿಚ್ಚ ಸುದೀಪ್ ಕೊಟ್ಟ ಶಾಕ್ ಏನು, ನಿಜವಾಗಲೂ ಎಲಿಮಿನೇಷನ್ ಇರಲಿಲ್ವಾ? ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಬನ್ನಿ. ನೋಡುವ ಮೊದಲು, ನೀವು ಕಿಚ್ಚ ಸುದೀಪ್ ಮತ್ತು ಬಿಗ್ ಬಾಸ್ ಕಾರ್ಯಕ್ರಮದ ಅಭಿಮಾನಿಗಳಾಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹೌದು, ಎಂದಿನಂತೆ ವಾರದ ಕಥೆಯಲ್ಲಿ ಬಂದ ಕಿಚ್ಚ ಸುದೀಪ್ ಅವರು ಮನೆಯ ಸದಸ್ಯರ ಜೊತೆಗೆ ವಾರದ ಚರ್ಚೆಯನ್ನು ಮುಗಿಸಿ ಎಲಿಮಿನೇಷನ್ ಪ್ರಕ್ರಿಯೆ ಕೈಗೆತ್ತಿಕೊಂಡಿದ್ದಾರೆ. ಅದರಲ್ಲೂ ಈ ವಾರ ಡಬಲ್ ಎಲಿಮಿನೇಷನ್ ಎಂಬ ಶಾಕ್ ಕೊಟ್ಟು ನಾಮಿನೇಟ್ ಆದ ದೀಪಿಕಾ, ಪ್ರಿಯಾಂಕಾ, ಚಂದನ್ ಮತ್ತು ಭೂಮಿ ಮುಖದಲ್ಲಿ ಬೆವರಿಳಿಸಿದ್ದಾರೆ. ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಆಗಲೂ ಕೂಡ ಎಲಿಮಿನೇಷನ್ ಇಲ್ಲ ಎಂದು ತಿಳಿಸಲಿಲ್ಲ. ಎಲ್ಲರೂ ಪ್ರಿಯಾಂಕಾ ಹಾಗೂ ಚಂದನ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನುವ ನಿರ್ಧಾರಕ್ಕೂ ಕೂಡ ಬಂದು ಬಿಟ್ಟಿದ್ದರು. ಆದರೆ ಕೊನೆಯಲ್ಲಿ ಈ ವಾರ ಕೇವಲ 4 ಜನ ನಾಮಿನೇಟ್ ಆಗಿರುವ ಕಾರಣ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ನಾಳಿನ ಸಂಚಿಕೆಯಲ್ಲಿ ಮಾಡುವುದಾಗಿ ತಿಳಿಸಿದರು. ಇದೀಗ ಇಂದಿನ ಸಂಚಿಕೆಯಲ್ಲಿ ನೋ ಎಲಿಮಿನೇಷನ್ ಇರುವ ವಿಚಾರವನ್ನು ಮನೆಯ ಸದಸ್ಯರಿಗೆ ತಿಳಿಸಿದ್ದು, ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗಿತ್ತು, ಯಾವುದೇ ವೋಟಿಂಗ್ ಲೈನ್ಗಳು ಕೂಡ ತೆರೆದಿರಲಿಲ್ಲ ಎಂಬುದನ್ನು ಸದಸ್ಯರಿಗೆ ತಿಳಿಸಿದ್ದು ನಾಮಿನೇಟ್ ಆಗಿದ್ದ ಸದಸ್ಯರು ನಿಜಕ್ಕೂ ಖುಷಿಯಾಗಿದ್ದಾರೆ. ಆದರೆ ಖುಷಿಯಾಗಿದ್ದ ಮನೆಯ ಸದಸ್ಯರಿಗೆ ಅಷ್ಟರಲ್ಲೇ ಮತ್ತೊಂದು ಶಾಕ್ ಕೊಟ್ಟಿರುವ ಕಿಚ್ಚ ಸುದೀಪ್ ಅವರು ಮುಂದಿನ ವಾರ ಡಬಲ್ ಎಲಿಮಿನೇಷನ್ ಇರಲಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ವಾರ ಕಳೆದ ಸೀಸನ್ಗಳಂತೆ ವಾರದ ಮಧ್ಯದಲ್ಲೇ ಮನೆಯಿಂದ ಒಬ್ಬ ಸದಸ್ಯರು ಎಲಿಮಿನೇಟ್ ಆಗಬಹುದು ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲದೆ ವಾರದ ಮಧ್ಯದಲ್ಲೇ ಯಾರಾದರೂ ಒಬ್ಬರನ್ನು ಎಲಿಮಿನೇಟ್ ಮಾಡಿ ಆ ಸದಸ್ಯರನ್ನು ಸೀಕ್ರೆಟ್ ರೂಮ್ಗೆ ಹಾಕಿದರೂ ಅಚ್ಚರಿ ಇಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಫಿನಾಲೆಗೆ ಕೇವಲ 2 ವಾರಗಳು ಮಾತ್ರ ಉಳಿದಿದ್ದು ಈಗ ಯಾರೇ ಎಲಿಮಿನೇಟ್ ಆದರೂ ಅದು ಅವರಿಗೆ ಲಾಸ್. ಈ ಬಗ್ಗೆ ನೀವೇನಂತೀರಾ? ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 7 ಟ್ರೋಫಿಯನ್ನು ಯಾರು ಗೆಲ್ಲಬಹುದು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ.